ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸಂಡೇ ನಾನು ಬೆಳಿಗ್ಗಿಂದ ರಾತ್ರಿ ತನಕ ಏನೆಲ್ಲ ಕೆಲಸ ಮಾಡಿದ್ದೀನಿ ಅಂತೇಳಿ ಈ ಬ್ಲಾಗಲ್ಲಿ ನಾನು ತೋರಿಸ್ತಿದ್ದೀನಿ. ಇದು ಸಂಡೇ ಬ್ಲಾಗ್. ಬೆಳಗ್ಗಿನ ವ್ಯೂ ಈ ಥರ ಇದೆ. ಇದು ಒಂದು 8 ಗಂಟೆ ಆಗ್ಬೋದು ತೆಗೆಯುವಾಗ, ವೀಡಿಯೋ ಮಾಡುವಾಗ ಜೋರು ಮಳೆ ಬರ್ತಾ ಇತ್ತು, ಅಲ್ಲಿ ತೆಗೆದದ್ದು. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇದಕ್ಕಿಂತ ಸೂಪರಾಗಿರ್ತದೆ, ಅಂದರೆ ಮಂಜು ಮಂಜು ಥರ ಇರ್ತದೆ. ನೆಕ್ಸ್ಟ್ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ. ಆನಂತರ ಸಂಡೇನೇ ನಾವೊಂದು ಆಲೋಕಿಸುವ ಶಾಸ್ತ್ರ ಅಂತೇಳಿ ನಾವೇ ಮಾಡಿದರೆ ಯಾರು ಬರಲಿಲ್ಲ. ಮನೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಆದ ನಂತರ ಆಲೋಕಿಸುವ ಶಾಸ್ತ್ರ ಮಾಡಿದ್ವಿ. ಹೊಸತ್ತು ಗ್ಯಾಸ್ ಸ್ಟೌವ್ ಸಹ ತಂದಿದ್ವಿ ಅಲ್ಲ, ಅದೇ ಬಜಾಜ್ನವರದು. ಹಾಗೆ ಆ ಒಂದು ಕಾರ್ಯಕ್ರಮ ಮಾಡಿದ್ವಿ. ನಂತರ ನಾನು ಬೆಳಗ್ಗಿನ ತಿಂಡಿಯೆಲ್ಲ ಆದ ನಂತರ ಈ ಕಬೋರ್ಡ್ ಕ್ಲೀನಿಂಗ್ ಮಾಡುವ ಕೆಲಸಕ್ಕೆ ಹೋದೆ. ಇಲ್ಲಿ ಮೊದಲಿಗೆ ನಾನು ನಂದು ಸಾರಿ ಎಲ್ಲ ಮಡಚಿಡ್ತಾ ಇದ್ದೇನೆ. ಅಂದರೆ ಏನಾಗಲಿಲ್ಲ, ದೊಡ್ಡದೊಂದು ಸೂಟ್ಕೇಸ್ ಇತ್ತು, ಅದರೊಳಗೆ ಹಸ್ಬೆಂಡ್ ಎಲ್ಲ ಅದೇ ಶಿಫ್ಟ್ ಮಾಡುವ ಟೈಮಲ್ಲಿ ಮಾಡಿದರು. ನಿಮಗೆ ನಾನೀಗ ಸಾರಿ ಎಲ್ಲ ತೋರಿಸಿದ್ದೇನೆ. ಫುಲ್ಲು ಡೀಟೇಲಾಗಿ ಎಲ್ಲ ತೋರಿಸಲಿಕ್ಕೆ ನನಗೆ ಆಗಲ್ಲ, ಕ್ಲೀನಿಂಗ್ ಮಾಡಲಿಕ್ಕುಂಟು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನಿಮಗೆ ನಂದು ಸಾರಿ ಕಲೆಕ್ಷನ್ ಹೇಗಿದೆ, ಮದುವೆ ಸಾರಿಯಿಂದ ಹಿಡಿದು ಇಲ್ಲಿ ತನಕ ನಾನು ಯಾವುದೆಲ್ಲ ಸಾರಿ ತೆಗೆದಿದ್ದೇನೆ ಅಂತೇಳಿ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಒಂದು ತಿಂಗಳ ನಂತರನೇ ಹಾಕ್ತೇನೆ, ಸದ್ಯಕ್ಕೆ ಆಗೋದಿಲ್ಲ ನನಗೆ. ಹಾಗೆ ನಾನು ಮೊದಲಿಗೆ ಇಲ್ಲಿ ನಂದು ಸಾರೀಸ್ ಎಲ್ಲ ಜೋಡಿಸಿ ಇಡ್ತಿದ್ದೇನೆ. ನಂದು ಇಡಬೇಕು, ನಂದು ಮಗಂದು ಇಡಬೇಕು, ಆನಂದ್ರ ಹಸ್ಬೆಂಡಿದ್ದು ಅದು ಇದು ಎಲ್ಲ ಆಗ್ತದೆ. ನಾನು ಸಾರಿ ಇದರಲ್ಲಿ ನಂದು ಸಾರಿ ಇಡುವಂಥ ವಿಡಿಯೋವನ್ನು ಮಾತ್ರ ಮಾಡಿದ್ದೇನೆ. ನಂತರ ನಂದು ಹಸ್ಬೆಂಡ್ನ ಡ್ರೆಸ್ ಎಲ್ಲ ಇಟ್ಟೆ, ಮಗಂದು ಸಹ ಇಟ್ಟೆ, ಅದೆಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ನನ್ನ ಮಗ ಸ್ವಲ್ಪ ಉಪದ್ರವ ಮಾಡ್ತಿದ್ದಾರೆ. ಈ ವಿಡಿಯೋ ಮಾಡ್ತಿರುವಾಗ ನನಗೆ ಮಗ ಇರಲಿಲ್ಲ, ಹೊರಗೆ ಹೋಗಿದ್ದ. ನಾನು ಟ್ರೈಪಾಡ್ ಸ್ಟ್ಯಾಂಡಲ್ಲಿ ಇಟ್ಟು ಮಾಡ್ತೇನಲ್ಲ, ಅವನಿಗೇನೋ ಒಂಥರ ಆಗ್ತದೆ, ಅದು ಏನು ಅಂತೇಳಿ ಅದರ ಸುತ್ತನೇ ಸುತ್ತಿದ್ದಾನೆ. 2-3 ಸತಿ ಮೊಬೈಲೇ ಕೆಳಗೆ ಬಿಡ್ತು, ಏನೋ ಒಂದು ಇದು ಅವನಿಗೆ. ಹಾಗಾಗಿ ನನಗೆ ಮಾಡಲಿಕ್ಕೆ ಆಗಲಿಲ್ಲ. ಅವನು ಸ್ವಲ್ಪ ಮಲಗಿದ್ದ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಮಾಡ್ತಾ ಇದ್ದೇನೆ. ಹಾಗೆ ನಿಮಗೆ ಈ ವಿಡಿಯೋ ನಂದು ಈ ಬ್ಲಾಗ್ ಅಂದರೆ ಮನೆ ಕ್ಲೀನಿಂಗ್ ಮಾಡುವಂಥ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಇನ್ನೂ ಕೂಡ ಜಾಸ್ತಿಯಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ತಿದ್ದೇನೆ. ನಂದೊಂದು ಒಮ್ಮೆ ಮನೆ ಸೆಟ್ ಆಗಲಿ, ಆನಂತರ ನಿಮಗೆ ಎಲ್ಲ ತೋರಿಸ್ತೇನೆ, ಕರ್ಕೊಂಡು ಹೋಗ್ತೇನೆ. ಇವಾಗ ಇಲ್ಲಿ ತುಂಬ ಮಳೆ ಬರ್ತಾ ಇದೆ, ಅದು ಬೆಳಿಗ್ಗೆಯಿಂದ ಒಂದು ಮಧ್ಯಾಹ್ನ ತನಕ ಮಳೆ ಬರ್ತಾ ಇದೆ. ಮತ್ತೊಂದು ಏನಪ್ಪ ಅಂದರೆ ಬೆಳಿಗ್ಗೆಯಲ್ಲಿ ಯಾರು ಅಷ್ಟು ಹೋಗಲ್ಲ, ಇಲ್ಲಿ ಸ್ಟಾರ್ಟ್ ಆಗೋದೇ ರಾತ್ರಿಯಿಂದ. ರಾತ್ರಿ ಕತ್ತಲಾಗಿ 7 ಗಂಟೆ ನಂತರನೇ ಇಲ್ಲಿ ಜನ ಜಂಗುಳಿ ಎಲ್ಲ ಸ್ಟಾರ್ಟ್ ಆಗ್ತದೆ, ಎಲ್ಲ ಬಜಾರ್ ಸ್ಟಾರ್ಟ್ ಆಗ್ತದೆ. ಇರಲ್ಲ ಅಂತಲ್ಲ, ಇರ್ತದೆ, ಆದರೆ ಬಿಸಿಲು ಇರ್ತದೆ ಅಲ್ಲ, ಬಿಸಿಲಿಗೆ ಯಾರೂ ಹೋಗಲ್ಲ ಅಷ್ಟೇ. ಸಂಜೆ ಆಗುವಾಗ ಹೆಚ್ಚಾಗಿ ಎಂದ ಡಾಬಕ್ಕೆ ಹೋಗೋದು, ಅಲ್ಲಿ ಇಲ್ಲಿ ಎಲ್ಲ ಜಾಸ್ತಿಯಾಗಿ ಹಾಗೆ ಸ್ಟಾರ್ಟ್ ಆಗ್ತದೆ. ರಾತ್ರಿಯೇ ದೇವಸ್ಥಾನಕ್ಕೆ ಸಹ ಹೆಚ್ಚಾಗಿ ಹತ್ತಿರದೆಲ್ಲ ದೇವಸ್ಥಾನ ಇರ್ತದೆ ಅಲ್ಲ, ರಾತ್ರಿಯೇ ಹೋಗ್ತಾರೆ. ನನಗೆ ಈ ಸಾರಿ ಕ್ಲೀನ್ ಮಾಡಿ ಇದು ಮಾಡುವಾಗ ತುಂಬ ಸುಸ್ತಾಯಿತು. ಈ ಸಾರಿ ನೋಡಿ, ಇದು ನಂದು ಸೀಮಂತದ ಸಾರಿ. ನಾನು ಸೀಮಂತಕ್ಕೆ ಹೆಚ್ಚಾಗಿ ಗ್ರೀನ್ ಕಲ್ಲರೇ ಹಾಕಬೇಕಲ್ಲ, ಹಾಗಾಗಿ ಇದು ಸೀಮಂತದ ಸಾರಿ. Thank you.
ಇದು ನಂದು ಅಣ್ಣನ ಮದುವೆಗೆ ತೆಗೆದಂಥ ಸಾರಿ. ನಂದು ಯೂಟ್ಯೂಬಲ್ಲಿ ಪಿಕ್ ಕಾಣ್ತದೆಲ್ಲ ಖಾಲಿ ಫೇಸ್ ಇತ್ತು, ಅದು ಇದೇ ಸಾರಿ ಉಟ್ಕೊಂಡದ್ದು. ತುಂಬ ಚೆನ್ನಾಗಿದೆ ಸಾರಿ ಸಹ, ಎಲ್ಲೋ ಕಲ್ಲರ್ ಆದರೂ ಸಹ ಹೆವಿಯೇ ಇಲ್ಲ, ಗೊತ್ತೇ ಆಗಲ್ಲ ನಾವು ಸಾರಿ ಉಟ್ಟಿದ್ದೇವೆ ಅಂತೇಳಿ, ಅಷ್ಟು ಇದು. ತುಂಬಾ ಚೆನ್ನಾಗಿದೆ ಈ ಸಾರಿ, ಮತ್ತು ಬೇಗ ಉಡಿ ಉಡಿ ಆಗ್ತದೆ. ಪ್ರತಿ ಸತಿ ಹಾಕುವಾಗ ಐರನ್ ಮಾಡಿಯೇ ಹಾಕಬೇಕಾಗುತ್ತೆ. ಆದರೆ ಸಾರಿ ಅಂತೂ ಸೂಪರಾಗಿದೆ ಇದು ಕೂಡ. ಇದು ನಾನು ಇದು ಉಡುಪಿಯಲ್ಲಿ ತೆಗೆದದ್ದು, ಉಡುಪಿಯ ಜಯಲಕ್ಷ್ಮಿ ಅಂತೇಳಿ ತುಂಬ ಫೇಮಸ್ ಆಗಿದೆ ಉಡುಪಿಯಲ್ಲಿ, ಅಲ್ಲಿ ತೆಗೆದಂಥ ಸಾರಿ. ಆನಂತರ ನಾನು ಇಲ್ಲಿ ನೋಡಿ ಇಷ್ಟು ಸಾರಿಯನ್ನು ಜೋಡಿಸಿ ಎಲ್ಲ ಇಟ್ಟೆ. ಇನ್ನು ಕೆಳಗೆ ಎಲ್ಲ ನಂದು ಚೂಡಿದಾರ ಎಲ್ಲ ಇಡಲಿಕ್ಕೆ, ಅದನ್ನು ನೆಕ್ಸ್ಟ್ ಮಾಡಿದೆ. ನೆಕ್ಸ್ಟ್ ಮಧ್ಯಾಹ್ನದ ಊಟಕ್ಕೆ ಪಾರ್ಸೆಲ್ ತಂದರು. ಇವಾಗ ತುಂಬ ದಿನದಿಂದ ಪಾರ್ಸೆಲ್ ನಡೀತಾ ಉಂಟು. ಇದು ಚಿಕನ್ ರಸ, ನೆಕ್ಸ್ಟ್ ರೈಸ್, ಮತ್ತು ಬಾಯ್ಲ್ಡ್ ಎಗ್, ಇದು ದಾಲ್ ತಡ್ಕ. ನೆಕ್ಸ್ಟ್ ನನ್ನ ಹಸ್ಬೆಂಡ್ಗೆ ರೋಟಿ ತಂದರು. ಮಧ್ಯಾಹ್ನ ಅಂದರೆ ನಮಗೆ ನನ್ನ ಹಸ್ಬೆಂಡ್ ಹೋಟೆಲಲ್ಲಿ ಇರೋದಲ್ಲ, ಹಾಗಾಗಿ ನನಗೆ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಅಂದರೆ ಇವಾಗ ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ಮಾತ್ರ ನಾನು ತರಿಸೋದು. ಎಲ್ಲ ಟೈಮಲ್ಲಿ ನಾನು ಹೊರಗಿನಿಂದ ತರಿಸೋದಿಲ್ಲ, ಅದು ಎಷ್ಟು ಕರೆಕ್ಟ್ ಆಗೋದಿಲ್ಲ. ಅಂದರೆ ಹೆಲ್ತಿಗೆ ಸಹ ಒಳ್ಳೆಯದಲ್ಲ ಹೊರಗಿನ ಫುಡ್ ಅಂತೇಳಿ. ಮತ್ತು ಇದೆ ನಮ್ಮದು ಫ್ರಿಜ್, ಅದೇ ಅಂದರೆ ಸಂಡೆ ಇದಾಯಿತು ಅಂದರೆ ಮನೆಗೆ ಡೆಲಿವರಿ ಮಾಡಿದರು, ಹಾಗೆ ನಾನು ನಿಮಗೆ ತೋರಿಸ್ತಿದ್ದೇನೆ. ಸ್ಯಾಮ್ಸಂಗ್ನವರದ್ದು ಆನಂತರ ಸಂಜೆ ಆಗುವಾಗ ಮನೆಗೆ ಎಲೆಕ್ಟ್ರಿಷಿಯನ್ ಬಂದ, ಎಲ್ಲ ಸಾಮಾನು ಟಿ ವಿ ಕೂತ್ಕೊಳ್ಳಿಸ್ಲಿಕ್ಕೆ, ಈ ಥರ ಗ್ಲಾಸ್ ಎಲ್ಲ ಕೂತ್ಕೊಳ್ಳಿಸ್ಲಿಕ್ಕೆ, ಏನಾದರೂ ಮೊಬೈಲ್ ಎಲ್ಲ ಇಡಬೇಕಾಗ್ತದೆಯಲ್ಲ ಅದನ್ನೆಲ್ಲ ಅಂದರೆ ಫಿಟ್ ಮಾಡಲಿಕ್ಕೆ ಎಲೆಕ್ಟ್ರಿಷಿಯನ್ ಬಂದಿದ್ದು. ಇದು ದೇವರ ಸ್ಟ್ಯಾಂಡ್ ಇಲ್ಲಿ ತಾಗಿಸಿದರು. ಈ ಥರ ಎಲ್ಲ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಅಂದರೆ ಅವರು ಬರದೆ ನಮಗೆ ಬೇರೆ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ. ಆನಂತರ ಒಬ್ಬ ಬಂದು ಬೆಡ್ ಸೆಟ್ ಮಾಡಿದೆ. ಇಲ್ಲಿ ನೋಡಿ ನಂದು ಬೆಡ್ರೂಮ ಅಲ್ಲ ಕಿಚನ್ ಅಂತೇಳಿ ಗೊತ್ತಾಗ್ತಿಲ್ಲ, ಆ ಥರ ಆಗಿದೆ. ಅಂದರೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲೆಲ್ಲ ಪಾತ್ರೆ ತೊಳೆದು ಇಟ್ಟಿದ್ದೆ, ಅದನ್ನೆಲ್ಲ ಪುನಃ ಇಲ್ಲಿ ಶಿಫ್ಟ್ ಮಾಡಿದ್ವಿ. ಅಲ್ಲೇ ಬಿಟ್ಟರೆ ಪುನಃ ಅದು ಡ್ರಿಲ್ ಮಾಡುವಾಗ ಎಂಥ ಧೂಳು ಹಿಡಿತದೆಲ್ಲ, ಅದಕ್ಕೋಸ್ಕರ. ಇಲ್ಲಿ ನೋಡಿ ಸಂಡೇ ಇದು ಗಣಪತಿಯ ವಿಸರ್ಜನೆ. ಕೆಲವರ ಮನೆಯಲ್ಲಿ ಎಲ್ಲ ಗಣಪತಿ ಎಲ್ಲ ಇಡ್ತಾರೆ, ಅಲ್ಲಿಂದ ವಿಸರ್ಜನೆ ಆದದ್ದು. ಅಂದರೆ ಸಂಡೇಗೆ ಲಾಸ್ಟ್ ಇತ್ತು, ಇಲ್ಲಿ 13 ದಿನ ಇಡ್ತಾರಲ್ಲ, ಹಾಗಾಗಿ ನೆಕ್ಸ್ಟ್ ಮತ್ತೆ ನಾವು ಸ್ವಲ್ಪ ಹೊತ್ತು ನಂತರ ಮನೆಯೆಲ್ಲ ಕ್ಲೀನಿಂಗ್ ಆದಂಥ ಮಗನನ್ನು ಕರ್ಕೊಂಡು ಹೋಗಿ ಗಾರ್ಡನ್ಗೆ ಹೋದೆ. ನೆಕ್ಸ್ಟ್ ರಾತ್ರಿ ಊಟಕ್ಕೆ ಗೇನ್ ಪಾರ್ಸಲ್, ಚಿಕನ್ ಕಬಾಬ್ ಮತ್ತು ಎಗ್ ಫ್ರೈಡ್ ರೈಸ್, ಅದನ್ನು ಊಟ ಮಾಡಿದ್ವಿ. ನಾನು ನನ್ನ ಮಗ ಹಸ್ಬೆಂಡ್ ಇರಲಿಲ್ಲ, ಅವರು ಹೋಟೆಲ್ಗೆ ಹೋಗಿದ್ರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.